ಎನ್ಜಿಟಿ ಆದೇಶ ಕಾಲಕಸ. ಅರಳು ಕಳ್ಳರ ಕಳ್ಳಾಟ ಚಿತ್ರ ವಿಚಿತ್ರವಾಗಿದೆ. ನನ್ನ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ, 4167 ಗಾಡಿ ನೋಡಿ ಅಲ್ಲಿ ಹೋಗ್ತಾ ಇದೆ. ಇದರದ್ದು ನಾವು ಆ್ಯಪ್ ಅಲ್ಲಿ ನಂಬರ್ ಹಾಕಿ ಅದರ ಯಾವ ಸ್ಥಿತಿಯಲ್ಲಿದೆ ಅಂತ ನೋಡಿದ್ರೆ ನೋಡಿ 4167 ಇದೆ. ಅದರದ್ದು ಎಂ ಡಿ ಪಿ ಚೆಕ್ ಮಾಡೋಣ. ಇವನು ಜಿ ಪಿ ಎಸ್ ಇದೆ, ಪರ್ಮಿಟ್ ತಗೊಂಡಿದ್ದಾನೆ, ಆದರೆ ಪರ್ಮಿಟ್ ತಗೊಂಡಿದ್ದು 6ನೇ ತಾರೀಕಿಗೆ ತಗೊಂಡಿದ್ದು, 6ನೇ ತಾರೀಕು 8:30 ತಗೊಂಡ ಪರ್ಮಿಟ್. ಓಕೆ, ಆದರೆ ಇವತ್ತು ಹೋಗ್ತಾ ಇದ್ದಾನೆ, 20 ತಾರೀಕು 9 ಇವತ್ತು ಮಾತ್ರ ಇವರು ಹೋಗ್ತಿರೋದು, ಯಾವುದೇ ಪರ್ಮಿಟ್ ಇಲ್ಲದೆ ಹೋಗ್ತಾ ಇದ್ದಾರೆ. ಅಂದರೆ ಆ್ಯಪ್ ಇದೆ, ಲಕ್ಷಾಂತರ ರೂಪಾಯಿ ಕಾಸು ಕೊಟ್ಟು ಮಾಡಿರುವಂಥ ಈ ಆ್ಯಪ್, ಜನರ ಹಣದಿಂದ ಮಾಡಿರುವಂಥ ಈ ಆ್ಯಪ್ ಯಾಕೆ ಮಾಡಿದ್ದಾರೆ ಹಾಗಾದರೆ? ಅಂದರೆ ಇಲ್ಲಿನ ಶಾಸಕರು, ಇಲ್ಲಿನ ಸಂಸದರು ಧರ್ಮರಕ್ಷಣೆಯಲ್ಲಿ ಬ್ಯುಸಿಯಾಗಿದ್ದಾರೆ, ಧರ್ಮರಕ್ಷಣೆ ಇವರಿಗೆ ಓಟು ಕೊಡುತ್ತೆ, ಆದರೆ ಈ ರೀತಿ ಅಧರ್ಮದ ಕೆಲಸಗಳೇನಿದೆ, ಮರಳುಗಾರಿಕೆ ಆಗಿರಲಿ, ಅಕ್ರಮ ಕಲ್ಲು ಗಣಿಗಾರಿಕೆ ಆಗಿರಲಿ, ಮಡ್ಕ ಆಗಿರಲಿ, ಮಸಾಜ್ ಆಗಿರಲಿ, ಇದರಿಂದ ಅವರಿಗೆ ಕಾಸು ಬರುತ್ತೆ. ಅಂದರೆ ಓಟಿಗಾಗಿ ಧರ್ಮದ ಕೆಲಸ, ಕಾಸಿಗಾಗಿ ಅಧರ್ಮದ ಕೆಲಸ ನಡೀತಾ ಇರೋದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಬಂದ್ ಮಾಡಿಸಿದ್ರು ನೋಡಿ. ನನ್ನ ಮುಂದೆ ಎಸ್ ಎ ಟ್ರಾನ್ಸ್ಪೋರ್ಟ್ ಅಂತ ಒಂದು ಗಾಡಿ ಇದೆ, ಅದರ ನಂಬರ್ 8561. ಎಂ ಡಿ ಪಿ ಚೆಕ್ ಮಾಡೋಣ. 26/4/2022 ಟ್ರಿಪ್ ಶೀಟ್ ತೆಗೆದಿದ್ದಾನೆ. ಅಂದರೆ ಕಳೆದ ತಿಂಗಳು ಟ್ರಿಪ್ ಶೀಟ್ ತೆಗೆದವನು, ಇವತ್ತಿನವರೆಗೆ ಬೇರೆ ಟ್ರಿಪ್ ಶೀಟ್ ತೆಗೆದಿಲ್ಲ. ಅಂದರೆ ಯಾವ ಪರಿ ಇವರ ಕಳ್ಳಾಟ ನಡೀತಿದೆ ನೋಡಿ, ಇಷ್ಟೊಂದು ಪ್ರಮಾಣದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಿದೆ ಅಂತಂದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಇವರಿಗೆ ಸಂಬಳ ಏನಕ್ಕೆ ಕೊಡೋದು, ಯಾವ ಕರ್ಮಕ್ಕೆ ಸಂಬಳ ಕೊಡಬೇಕು? ಇಷ್ಟು ಒಂದು ನಮ್ಮ ಹಣದಿಂದ ಲಕ್ಷಾಂತರ ರೂಪಾಯಿ ಮಾಡಿರುವಂಥ ಆ್ಯಪ್ ಇದೆ, ಅಷ್ಟು ಅಧಿಕಾರಿಗಳಿದ್ದಾರೆ, ಜೊತೆಗೆ ಪೊಲೀಸರಿದ್ದಾರೆ, ಇವರೆಲ್ಲ ಇದ್ದು ಅವರ ಕಣ್ಣು ಮುಂದೆಯೇ ಈ ಪರಿ ಅಕ್ರಮ ಮರಳುಗಾರಿಕೆ ನಡೀತಿದೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ನಡೀತಿರುವಂಥದ್ದು. ಈ ಆ್ಯಪನ್ನು ಇವರು ಕಳೆದ 2 ತಿಂಗಳವರೆಗೆ, ಅಂದರೆ ಲಾಸ್ಟ್ ನಾವು ಸ್ಟಿಂಗ್ ಆಪರೇಷನ್ ಮಾಡಿ ಇವರ ಬಣ್ಣವನ್ನು ಬಯಲು ಮಾಡಿದಾಗ ಇದೇ ಡಿ ಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಕಂಪ್ಲೇಂಟ್ ಮಾಡಿದ್ವಿ, ಇಷ್ಟೊಂದು ಅಕ್ರಮ ನಡೀತಿದೆ ಅಂದಾಗ ಡಿ ಸಿ ಅವರು ಇದನ್ನು ತಡೆಯೋ ಬದಲು ಏನು ಮಾಡಿದ್ರು ಗೊತ್ತಾ, ಈ ಅಕ್ರಮ ಮರಳುಗಾರಿಕೆಯವರ ಜೊತೆ ಸೇರಿಕೊಂಡು ಇವರು ಆ್ಯಪನ್ನೇ ಇವರು ಕ್ಲೋಸ್ ಮಾಡಿ 2 ತಿಂಗಳ ಕಾಲ ಕ್ಲೋಸ್ ಮಾಡಿಟ್ಬಿಟ್ರು. ಈ ಆ್ಯಪನ್ನು 2 ತಿಂಗಳು ಕ್ಲೋಸ್ ಮಾಡಿಟ್ಟಿದ್ದಾರೆ ಅಂದರೆ ಯಾರು ಕೂಡ ಗೊತ್ತಾಗಲ್ಲ ಇವರು ಅಕ್ರಮ ಮಾಡ್ತಿದ್ದಾರ ಸಕ್ರಮ ಮಾಡ್ತಿದ್ದಾರೆ. ಈಗ ನಮ್ಮಂಥ ಪತ್ರಕರ್ತರು ಚೇಸ್ ಮಾಡಿಕೊಂಡು ಹೋಗ್ತಿದ್ದಾಗ ನಾವು ಚೆಕ್ ಮಾಡೋಕ್ಕೆ ಇದೊಂದು ಒಳ್ಳೆಯ ಉಪಾಯ, ಆದರೆ ಇದನ್ನು ಯಾವುದನ್ನು ಮಾಡದೆ ಇವರು ಈ ರೀತಿ ಕಳ್ಳಾಟ ಮಾಡಿದ್ರು. ಅಂದರೆ 2 ತಿಂಗಳು ಮಾಡಿದಂಥ ಅಕ್ರಮಕ್ಕೆ ಯಾರು ಹೊಣೆ? ಇವರು ಅಂದರೆ ಅಷ್ಟು ರಾಜಸ್ವ, ಅಷ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿದೆ ಅಂತಂದರೆ ನಿಜವಾಗಲೂ ಇದೊಂದು ಭಯಾನಕ ಮಾಫಿಯಾ ಉಡುಪಿಯಲ್ಲಿ ನಡೀತಾ ಇದೆ. ಗಣಿ ಅಧಿಕಾರಿಗಳು ಮರಳು ಕಳ್ಳರ ಜೊತೆ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಕೊಡ್ತೀನಿ ಬನ್ನಿ. 7 ಸದಸ್ಯರ ಸಮಿತಿ ನಿರ್ಣಯದ ಪ್ರಕಾರ ಪರವಾನಗಿದಾರರೇ ಒಪ್ಪಿಕೊಂಡಿರುವ ಅಂಶದಲ್ಲಿ 1 ಬಾರಿ ತಪ್ಪು ಮಾಡಿದ್ರೆ 50,000, 2ನೇ ಬಾರಿಗೆ ತಪ್ಪು ಮಾಡಿದ್ರೆ 1,00,000 ದಂಡ ವಿಧಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ. ಅದೇ ರೀತಿ ಮರಳು ಸಾಗಾಣಿಕೆದಾರರು ತಪ್ಪು ಮಾಡಿದ್ರೆ 25,000 ದಂಡ ಹಾಕಬೇಕು. ಆದರೆ ಇದೇ ಗಣಿ ಅಧಿಕಾರಿಗಳು ಅಕ್ರಮ ಮಾಡಿರುವ 2 ಗಣಿ ಪರವಾನಗಿದಾರರಿಗೆ ವಿಧಿಸಿದ ದಂಡ ಎಷ್ಟು ಗೊತ್ತಾ? ಬರೀ 7,200 ರೂಪಾಯಿ. ಅದೇ ಲಾರಿ ಮಾಲೀಕರಿಗೆ ಮಾತ್ರ ಭರ್ತಿ 25,000 ದಂಡ ವಿಧಿಸಿದ್ದಾರೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.